ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪಪ್ಪಾಯಿ ಬೆಳೆ ಮತ್ತು ಅದರ ಅನುಕೂಲತೆಯ ಬಗ್ಗೆ ಒಂದಷ್ಟು ಹೇಳಬಯಸುತ್ತೇನೆ. ಪಪ್ಪಾಯಿ ಬೆಳೆ ಹಣ್ಣಿನ ಬೆಳೆಗಳಲ್ಲಿ ಬೇಗ ಆದಾಯ ತಂದುಕೊಡುವಂತಹ ಬೆಳೆ. ಇದು ಎಲ್ಲಾ ಪ್ರದೇಶಗಳಿಗೂ ಹೊಂದಿಕೆಯಾಗುವ ಬೆಳೆ. ಒಂದು ಪಪ್ಪಾಯಿ ಗಿಡದಿಂದ ವರ್ಷಕ್ಕೆ ಏನಿಲ್ಲವೆಂದರೂ 50ಕ್ಕೂ ಹೆಚ್ಚು ಕಾಯಿಗಳನ್ನು ಪಡೆಯಬಹುದು. ಸರಾಸರಿ 1.5 ಕಿಲೋ ತೂಕದ ಕಾಯಿ ಬರುತ್ತದೆ. ಒಂದು ಗಿಡದಿಂದ ವಾರ್ಷಿಕ ಏನಿಲ್ಲವೆಂದರೂ 500ರಿಂದ 750 ರೂಪಾಯಿ ತನಕದ ಆದಾಯವನ್ನು ಪಡೆಯಬಹುದು. ನೋಡಿ, ಇದು ಪಪ್ಪಾಯಿಯಲ್ಲಿ ಹೆಚ್ಚಾಗಿ ಚಾಲ್ತಿಯಲ್ಲಿರುವಂತ 786 ರೆಡ್ ಲೇಡಿ ಎನ್ನುವಂತಹ ಒಂದು ತಳಿ. ಇದು ಬಂದ ನಂತರ ಪಪ್ಪಾಯಿ ಬೆಳೆಯಲ್ಲಿ ಅತಿ ದೊಡ್ಡ ಕ್ರಾಂತಿಯೇ ಆಯಿತು ಎನ್ನಬಹುದು. ವಾಣಿಜ್ಯಿಕ ಬೇಸಾಯಕ್ಕೆ ಇದು ಬಹಳ ಸೂಕ್ತವಾದ ತಳಿ ಅಂತ ಹೇಳಬಹುದು. ಸಣ್ಣ ಪ್ರಾಯದಲ್ಲಿ ಇಳುವರಿ ಸ್ಟಾರ್ಟ್ ಆಗ್ತದೆ. ನೆಟ್ಟು 7ನೇ ತಿಂಗಳಿಗೆ ಇಳುವರಿ ಬರ್ತದೆ. ತುಂಬಾ ಕಾಯಿಗಳಾಗ್ತದೆ. ಒಂದೊಂದು ಮರದಲ್ಲಿ ನಾನು ಆಗ ಸರಾಸರಿ 50 ಅಂತ ಹೇಳಿದರೆ 100 ಕಾಯಿಗಳವರೆಗೂ ಆಗ್ತದೆ. ಸಾಕಿದ್ರೆ ಇದನ್ನು 5 ವರ್ಷ ತನಕವೂ ಬೆಳೆಸಬಹುದು. ನೋಡಿ, ಇದು ಪಪ್ಪಾಯಿ ಗಿಡದ ನಾಟಿಯ ವಿಧಾನ. ಇದರಲ್ಲಿ ಗಿಡದಿಂದ ಗಿಡಕ್ಕೆ 6 ಅಡಿ ಮತ್ತು ಸಾಲಿನಿಂದ ಸಾಲಿಗೆ 10 ಅಡಿ ಅಂತರವನ್ನಿಟ್ಟು ಬೆಳೆಸಲಾಗಿದೆ. ಇದು ಯಾಕೆ ಅಂತಂದ್ರೆ ಇದರಲ್ಲಿ ಬಸಿಗಾಲುವೆ ಎಲ್ಲ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಪಪ್ಪಾಯಿ ಗಿಡಕ್ಕೆ ಒಂದು ಸ್ವಲ್ಪ ಸಹ ಮಳೆಗೆ ನೀರು ನಿಲ್ಲಬಾರದು. ನಾವು ನೀರು ಕೊಟ್ಟದ್ದು ಹೆಚ್ಚಾಗಬಾರದು, ಅದೆಲ್ಲ ಬಸಿದು ಹೋಗಬೇಕು. ಇದಕ್ಕೆ ಈ ಮಧ್ಯಂತರದ ಸ್ಥಳಾವಕಾಶ ತುಂಬಾ ಅನುಕೂಲ ಆಗ್ತದೆ. ಒಂದು ಸಾಲಿನಲ್ಲಿ ನಿಮಗೆ ಕೊಯ್ಲೆಲ್ಲ ಮಾಡುವಾಗ ಟ್ರ್ಯಾಕ್ಟರ್ ಹೋಗ್ಲಿಕ್ಕೆ ಅದಕ್ಕೆಲ್ಲ ಬಹಳ ಅನುಕೂಲ ಆಗ್ತದೆ. ಈ ತರದ ಇದರಲ್ಲಿ ಸುಮಾರು 1 ಎಕರೆಗೆ 800ರಿಂದ 1000ದಷ್ಟು ಗಿಡಗಳನ್ನು ಹಿಡಿಸಬಹುದು. ನೋಡಿ, ಇದು ಬೆಳೆಸುವ ವಿಧಾನ. ಚೆನ್ನಾಗಿ ಇಳುವರಿಯೂ ಬರ್ತದೆ ಇದರಲ್ಲಿ ಈ ತರ ಬೆಳೆಸಿದ್ರೆ. ಪಪ್ಪಾಯಿಯಲ್ಲಿ ಬೇರೆ ಬೇರೆ ತಳಿಗಳಿದ್ರೂ ಸಮೇತ ರೆಡ್ ಲೇಡಿಯ ಉತ್ತಮವಾಗಿ ಮಾರುಕಟ್ಟೆಯಲ್ಲಿ ಸ್ವೀಕೃತವಾದಂತಹ ತಳಿ ಬೇರೆ ಯಾವುದು ಇಲ್ಲ ಅಂತ ಹೇಳಬಹುದು. ಇದರಲ್ಲಿ ದುಂಡಗೆ ಮತ್ತು ಉದ್ದನೆಯ ಬಗ್ಗೆ 2 ಕಾಯಿಗಳಿರ್ತದೆ. ದುಂಡಗೆ ಕಾಯಿಗಿಂತ ಉದ್ದದ ಕಾಯಿಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರ್ತದೆ. ನೋಡಿ, ಇದು 3ನೇ ತಿಂಗಳಿಗೆ ಹೂ ಬಿಟ್ಟಿದೆ. ಇದೊಂದು ವಿಶೇಷ ಇದರದ್ದು. ಮೂರನೇ ನೆಟ್ಟು ಅಂತ ಫಲವತ್ತಾದ ಭೂಮಿಯಲ್ಲಿ ನೆಡಬೇಕು. ಬಹಳ ಬರೇ ಪುರುಚಲು ಭೂಮಿಯಲ್ಲಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಒಳ್ಳೆಯ ಫಲವತ್ತಾದ ಮಣ್ಣಾಗಬೇಕು ಮತ್ತೆ ನಿರಂತರ ಗೊಬ್ಬರಗಳನ್ನು ಕೊಡ್ತಾನೆ ಇರಬೇಕು. ಆಗ ನಿರಂತರ ಕಾಯಿಗಳು ಸಿಗ್ತಾನೆ ಇರ್ತದೆ. ಯಾವುದೇ ರೀತಿಯಲ್ಲಿ ಗೊಬ್ಬರಗಳನ್ನು ಕಡಿಮೆ ಮಾಡಬಾರದು. ಇದಕ್ಕೆ ಆತ್ಮೀಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.